रायबाग तालुक्यातील सार्वजनिक रुग्णालयातील कंत्राटदार कर्मचाऱ्यांनी त्यांना कामावर कायमस्वरूपी करावे तसेच विविध मागण्यांच्या पूर्ततेसाठी म्हणून काम बंद करून निदर्शने केली आहेत. रायबाग तालुक्यातील सार्वजनिक रुग्णालयाच्या कंत्राटदार कर्मचाऱ्यांनी सुट्या सुविधा कायमस्वरूपी काम समान कामासाठी समान वेतन करण्यात यावे म्हणून रुग्णालयासमोर निदर्शने केली. आमच्या मागण्यांकडे सरकारने कोणताच प्रतिसाद दिलेला नसून सर्व सरकारी सुविधा पूर्ण करण्यात याव्या अशी मागणी देखील आरोग्यमंत्र्यांना केली आहे. तसेच या सुविधाअभावी आमचे कुटुंब निवारण करणे कठीण झाले असून त्वरित सुविधा उपलब्ध करून द्यावी असे श्रीशैल होसूर यांनी सांगितले आहे. ಆರೋಗ್ಯ ಇಲಾಖೆಯಲ್ಲಿ 100ಕ್ಕೆ 100ರಷ್ಟು ಕೆಲಸವನ್ನು ತಗೊಂಡಿದ್ದೀರಿ. 100ಕ್ಕೆ 100ರಷ್ಟು ಕೆಲಸವನ್ನು ತೆಗೆದುಕೊಂಡೆ ನಮಗೇನಾದರೂ ಸಹಾಯವನ್ನು ನೀವು ಇಲಾಖೆಯಿಂದ ಮಾಡಲೇಬೇಕು. ಅದು ನಮ್ಮ ಹಕ್ಕು ಐತಿ. ನಾವು ಅದನ್ನು ಕೇಳ್ತಾ ಇದ್ದೀವಿ. ದಯಮಾಡಲು ಸಿ ಎಂ ಶ್ರೀರಾಮುಲು ಸಾಹೇಬರೇ, ಆರೋಗ್ಯ ಇಲಾಖೆಯ ಮೋಸ್ಟ್ ಅನುಭವಿ ಸಚಿವರು ನೀವು. ಪ್ರತಿ ಸಾರಿ ಸಚಿವ ಸ್ಥಾನ ಬಂದಾಗ, ಪ್ರತಿ ಸಾರಿ ನಾವು ನಿಮ್ಮ ಮನವಿ ಪತ್ರ ಕೊಡ್ತಾ ಬಂದಾಗ ಸಬೂಬನ್ನು ಹೇಳ್ತಾ ಬಂದಿರಿ, ಸಬೂಬು ಎಲ್ಲಿವರೆಗೆ ಮುಗಿಸ್ತಾ ಹೋಗ್ತೀರಿ ಅಥವಾ ನಮ್ಮನ್ನು ಗುತ್ತಿಗೆ ದುಡಿಸ್ಕೋಬೇಕು ಅನ್ನುವಂಥದ್ದು ಉದ್ದೇಶ ಅದು ಎಲ್ಲಿವರೆಗೆ ಇದೆ ಅಂತ ಒಂದು ಖಡಾಖಂಡಿತವಾಗಿ ಹೇಳಿಬಿಡು. ಪದೇ ಪದೇ ನಾವು ಸ್ಟ್ರೈಕ್ ಮಾಡೋದಾಗಲಿ, ನೀವು ಸಬೂಬು ಹೇಳೋದಾಗಲಿ, ನಿಮ್ಮ ಮನಸ್ಸಿಗೆ ಸಂಕೋಚ ಆಗಲಿ, ನಮಗೆ ಸಾಮಾಜಿಕ ಬಹಿಷ್ಕಾರ ಇರ್ಬೋದು, ನಮ್ಮ ಮನೆತನದಲ್ಲೇ ನಮ್ಮನ್ನು ಸೇರ್ತಾ ಇಲ್ಲ ಈ ಕಡಿಮೆ ವೇತನದಲ್ಲಿ. ಇಂಥ ವಿಷಯದಲ್ಲಿ ಇಂಥ ವಾತಾವರಣದಲ್ಲಿ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ, ನಿಮಗೆ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ? ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳವರೇ, ಹಣಕಾಸು ನಿಮ್ಮ ಹತ್ತಿರ ಇದೆ, ಸಾರ್ವಜನಿಕರಿಗೆ ಏನು ಸವಲತ್ತು ಕೊಡ್ತಾ ಇದ್ದೀರಿ ನೀವು? ನಾವು ಸಾರ್ವಜನಿಕರಲ್ವಾ? ನಮ್ಮ ಓಟು ನಿಮಗಿಲ್ವಾ? ನಮ್ಮ ಕುಟುಂಬದ ಓಟು ನಿಮಗೆ ಐದೆಯೋ ಇಲ್ಲೋ? ನಮ್ಮ ಮನೆಗೂ ಬರ್ತೀರಿ ನೀವು ಇಲೆಕ್ಷನ್ ಇದ್ದಾಗ? ನಾವು ಸಾರ್ವಜನಿಕರ ಮಡಿಯೋಗಿ ನಿಮ್ಮ ಮನೆ ನೀವೇನು ಸರ್ವಿಸ್ ಹೇಳ್ತೀರಲ್ಲ ಆ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ನಾವು ಸಾರ್ವಜನಿಕರೇ, ನಾವು ಕರ್ನಾಟಕದ ನಾಗರಿಕರೇ ಇದ್ದೀವಿ. ದಯಮಾಡಿ ನಮಗೆ ಮನವಿಯನ್ನು ಸ್ವೀಕಾರ ಮಾಡಬೇಕು. ನಮ್ಮ 14 ಬೇಡಿಕೆಗಳು ಏನಿದಾವೆ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಡ್ರಿ. ಪ್ರತಿ ಸಾರಿ ಇದನ್ನೇ ಸಬೂಬು ಹೇಳ್ತಾ ಹೋಗ್ಬೇಡ್ರಿ ದಯಮಾಡಿ. ಯಾಕಂದರೆ ಕರ್ನಾಟಕವನ್ನು ಸುತ್ತಿದವರು, ಕರ್ನಾಟಕದ ಪ್ರತಿ ಹಳ್ಳಿಯನ್ನು ನೋಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ಅಲ್ಲಿ ವಾತಾವರಣ, ಅಲ್ಲಿ ಜನಸ್ಥಿತಿ, ಅಲ್ಲಿ ವಸತಿ, ಮೂಲ ಸವಲತ್ತು ಎಲ್ಲವನ್ನು ನೋಡಿರ್ತೀರಿ. ಅಂತಿಂಥ ಪರಿಸರದಲ್ಲಿ ನಾವು ಸರ್ವಿಸ್ ಮಾಡಿರೋದ ಮೇಲೆ ನಮಗೂ ಏನಾದರೂ ಸ್ವಲ್ಪ ಕೊಡಿ, ನಮ್ಮ ಬೇಡಿಕೆಗಳಿಗೆ ಮನ್ನಿಸಿ ನಮಗೂ ಸ್ವಲ್ಪ ಅನುಕೂಲ ಮಾಡಬೇಕಂತೇಳಿ ದಯಮಾಡಿ ಇನ್ನೊಮ್ಮೆ ನಮ್ಮ ಆರೋಗ್ಯ ಇಲಾಖೆ ಎಲ್ಲ 30,000 ನೌಕರ ಪರವಾಗಿ ಒಂದು ವಿನಂತಿಯನ್ನು ಈ ಮೂಲಕ ಮಾಡಿಕೊಟ್ಟಿದ್ದೇವೆ. ದಯಮಾಡಿ ನಮಗೆ ಸವಲತ್ತನ್ನು ಕೊಡಿ. ನಮಸ್ಕಾರ. ತಮ್ಮ ಬೇಡಿಕೆಗಳೇನು? ನಮ್ಮ ಬೇಡಿಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಹೊರಗುತ್ತಿಗೆ ಪದ್ಧತಿಯನ್ನು ತೆಗೆದು ಕಾಲಕಾಲಕ್ಕೆ ನಮ್ಮನ್ನು ಒಳಗುತ್ತಿಗೆ ಮಾಡಬೇಕು. ಒಳಗುತ್ತಿಗೆ ಇದ್ದಿರ್ತಕ್ಕಂಥ ಭಾಳ ವರ್ಷಗಳಿಂದ ಸರ್ವಿಸ್ ಮಾಡಿರ್ತಕ್ಕಂಥ ಇನ್ನು ಸರ್ವಿಸ್ ನೀಡ್ತು ಒಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ. कायम आणि कंत्राटदार यांच्यामध्ये दोन दुभाव करणे बंद केले पाहिजे. तसेच आमच्या मागण्या पूर्ण कराव्यात असे फलक हातात घेऊन कर्मचाऱ्यांनी निदर्शने करून आक्रोश व्यक्त केला आहे. यावेळी कावेरी तलवार, शैला कांबळे, अश्विनी कदम, ईश्वर कांबळे, संगीता भजंत्री, सुमित्रा चौगला, सुजाता दळवाईसह अन्य उपस्थित होते. संजीव बाकुडे, KNN सिटी न्यूज, रायबाग.